ಬೇರೆ ಪಕ್ಷಗಳು ಅತಂತ್ರ ವಿಧಾನಸಭೆ ಆಗುತ್ತೆ, ನಾವು ಗೌರ್ಮೆಂಟ್ ನಡೆಸ್ತೀವಿ ಅನ್ನೋ ರೀತಿಯಲ್ಲಿರುವಾಗ ಸಿದ್ದರಾಮಯ್ಯ ಅವರ ಪರಿಶ್ರಮದಿಂದ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಪರಿಶ್ರಮದಿಂದ 135 ಸೇರಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥ ಸೀಟ್ಗಳು ಬಂದಿದ್ದಾವೆ. ಈಗ ಸಿದ್ದರಾಮಯ್ಯ ಅವರಿಗೆ ಮೆಜಾರಿಟಿ, ಎಲ್ಲ ಶಾಸಕರು ಬೆಂಬಲ ಸೂಚಿಸಿದ್ದ ಅವರು ಸರ್ವೇ ಸಾಮಾನ್ಯವಾಗಿ ಅವರು ಚೀಫ್ ಮಿನಿಸ್ಟರ್ ಆಗಲೇಬೇಕಾಯಿತು. ಶಿವಕುಮಾರ್ ಏನೇ ಇದು ಮಾಡಿದರು ಅವರಿಗೆ ಡಿ ಸಿ ಎಂ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಕೊನೆ ಚುನಾವಣೆ ಆಗಿರೋದ್ರಿಂದ ಇವರು ಅವಕಾಶ ಉಪಯೋಗಿಸ್ಕೊಂಡು ಮುಂದಿನ 3-5 ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಆಗೋಕ್ಕೆ ವಿಫಲ ಅವಕಾಶಗಳಿದ್ದಾವೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಆರ್ಥಿಕತೆ ಬಗ್ಗೆ ಇಷ್ಟೊಂದು ಪರಿಪೂರ್ಣ ಜ್ಞಾನ ಇರತಕ್ಕಂಥವ್ರು ಯಾರೂ ಇಲ್ಲ. ಇವ್ರನ್ನ ಬಿಟ್ಟರೆ ಮೆಜಾರಿಟಿ ಕರ್ನಾಟಕದಿಂದ ಎಂ ಪಿಗಳು ಬರ್ತಾರೆ ಅನ್ನೋದು ನಮಗೆ ಭರವಸೆ ಇದೆ. ಖಂಡಿತ ಸಿದ್ದರಾಮಯ್ಯ ನೇತೃತ್ವದಲ್ಲಿ 28 ಸೀಟ್ನಲ್ಲಿ 20 ಕರ್ನಾಟಕದಿಂದ ಬರುತ್ತೆ ಅನ್ನೋ ಭರವಸೆ ಇದೆ. ಜಾತಿವಾರು ಅವ್ರು ಏನು ಮಾಡಬೇಕು ಅನ್ನೋದು ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಸರ್ ನಮಸ್ತೆ, ಯಾವ ಕ್ಷೇತ್ರ? ನಮಸ್ತೆ, ನಾವು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಕ್ಷೇತ್ರದಿಂದ ಬಂದಿದ್ದೀವಿ. ಸಿದ್ದರಾಮಯ್ಯ ಅವರು ಸತತವಾಗಿ 2 ಇದು ಮುಖ್ಯಮಂತ್ರಿ ಆಗ್ತಾ ಇದ್ದೀರಾ, ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಿಮಗೆ ಎಷ್ಟು ಖುಷಿ ಇದೆ? ಅವರು 2 ಮುಖ್ಯಮಂತ್ರಿ ಆಗ್ತಿರೋದು ಎಲ್ರಿಗೆ ನಮಗೆ ಅಂತಲ್ಲ ಇಡೀ ರಾಜ್ಯಕ್ಕೆ ಭಾಳ ಖುಷಿ ತರೋಂಥ ವಿಚಾರ. ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥ 135 ಸೀಟ್ಗಳು ಬಂದಿದ್ದೆವು. ಬೇರೆ ಪಕ್ಷಗಳು ಅತಂತ್ರ ವಿಧಾನಸಭೆ ಆಗುತ್ತೆ, ನಾವು ಗೌರ್ಮೆಂಟ್ ನಡೆಸ್ತೀವಿ ಅನ್ನೋ ರೀತಿಯಲ್ಲಿರುವಾಗ ಸಿದ್ದರಾಮಯ್ಯ ಅವರ ಪರಿಶ್ರಮದಿಂದ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಪರಿಶ್ರಮದಿಂದ 135 ಸೇರಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥ ಸೀಟ್ಗಳು ಬಂದಿದ್ದಾವೆ. ಅದರಿಂದ ಒಳ್ಳೆಯ ಸುಭದ್ರ ಸರ್ಕಾರ ಬರುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಎಲ್ಲವನ್ನೂ ಈಡೇರಿಸ್ತಾರೆ ಅನ್ನೋ ಭರವಸೆ ಇದೆ. ಅವ್ರಿಗೆ ಏನು ಮಾಡಬೇಕು, ಸಿದ್ದರಾಮಯ್ಯನವರು ಇಡೀ ನಮ್ಮ ರಾಜ್ಯದಲ್ಲಿ ಆರ್ಥಿಕ ತಜ್ಞರು, ಇದುವರೆಗೆ 13 ಬಜೆಟ್ ಮಂಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ 5 ಬಜೆಟ್ ಮಂಡಿಸೋ ಇದರಲ್ಲಿದ್ದಾರೆ. ಆದ್ದರಿಂದ ಯಾವುದೇ ಅನುಮಾನ ಬೇಡ, ಅವರು 5 ಸುಭದ್ರ ಸರ್ಕಾರ ನಡೆಸ್ತಾರೆ, ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ, ಕರ್ನಾಟಕಕ್ಕೆ ಸುಭಿಕ್ಷವಾಗಿರುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ. 2013 ಡಿ ಕೆ ಶಿವಕುಮಾರ್ ಅವರು ಸಚಿವರಾಗಿದ್ದರು, ಈ ಒಂದು 2023 ಟೈಮಲ್ಲಿ ಡಿ ಸಿ ಎಂ ಆಗಿ ಅವರು ಬಂದಿದ್ದಾರೆ, ಇದಕ್ಕೆ ತಮ್ಮ ಅಭಿಪ್ರಾಯ? ಈಗ ಸಿದ್ದರಾಮಯ್ಯ ಅವರಿಗೆ ಮೆಜಾರಿಟಿ, ಎಲ್ಲ ಶಾಸಕರು ಬೆಂಬಲ ಸೂಚಿಸಿದ್ದ ಅವರು ಸರ್ವೇ ಸಾಮಾನ್ಯವಾಗಿ ಅವರು ಚೀಫ್ ಮಿನಿಸ್ಟರ್ ಆಗಲೇಬೇಕಾಯಿತು. ಶಿವಕುಮಾರ್ ಏನೇ ಇದು ಮಾಡಿದರು ಅವರಿಗೆ ಡಿ ಸಿ ಎಂ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಕೊನೆ ಚುನಾವಣೆ ಆಗಿರೋದ್ರಿಂದ ಇವರು ಅವಕಾಶ ಉಪಯೋಗಿಸ್ಕೊಂಡು ಮುಂದಿನ 3-5 ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಆಗೋಕ್ಕೆ ವಿಫಲ ಅವಕಾಶಗಳಿದ್ದಾವೆ. ಅದರಿಂದ ಡಿ ಕೆ ಶಿವಕುಮಾರ್ಗೆ ಡಿ ಸಿ ಎಂ ಕೊಟ್ಟಿರೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ, ಸರ್ಕಾರ ಸುಭದ್ರವಾಗಿ ನಡ್ಕೊಂಡು ಹೋಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಜೋಡೆತ್ತ ಸರ್ಕಾರದಿಂದ ಕರ್ನಾಟಕದ ಜನತೆ ಯಾವ ರೀತಿಯಾಗಿ ಆಡಳಿತವನ್ನು ನಿರೀಕ್ಷಿಸ್ಬೋದು? ಜೋಡೆತ್ತ ಸರ್ಕಾರದ ಇಬ್ಬರು ಒಂದು ಸಹಕಾರದಿಂದ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಈಗ ಹೈಕಮಾಂಡ್ ಸೂಚನೆ ಪ್ರಕಾರ ಸಿದ್ದರಾಮಯ್ಯ ಅವ್ರ ಜೊತೆಗೆ ನೀವು ಕೋಆಪ್ರೇಟ್ ಮಾಡಬೇಕು ಶಿವಕುಮಾರ್ ಅವರು ಅಂತ ಹೇಳಿರೋದ್ರಿಂದ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ, ಎಲ್ಲ ಭರವಸೆಗಳನ್ನ ಈಡೇರಿಸ್ತಾರೆ. 2013-18 ಸಿದ್ದರಾಮಯ್ಯನವರು ಏನು ಪ್ರಣಾಳಿಕೆಯಲ್ಲಿದ್ದು ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆ. ಅದರಿಂದ ಈಗಲೂ ಅದೇ ರೀತಿಯಲ್ಲಿ ಇನ್ನೂ ಪರಿಪಕ್ವವಾಗಿದ್ದಾರೆ ಸಿದ್ದರಾಮಯ್ಯನವರು, ಇನ್ನೂ ಪರಿಪಕ್ವವಾಗಿದ್ದಾರೆ. 2018 ಅವ್ರನ್ನ ಸೋಲಿಸಿದ್ರು, ಆದ್ರೂ ಒಂದು ಕ್ಷೇತ್ರದಲ್ಲಿ ಸೋಲಿಸಿ ಇನ್ನೊಂದರಲ್ಲಿ ಗೆದ್ದು ಬಂದರು. ವಿರೋಧ ಪಕ್ಷದ ನಾಯಕನಾಗಿರೋ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಇವ್ರನ್ನ ಏನು ಹಗರಣಗಳನ್ನ ಈಚೆಗೆ ಹೇಳಿದ್ದಾರೆ, ಯಾರ್ದು ಬಿ ಜೆ ಪಿ ಸರ್ಕಾರ ಹಿಂದಿನ 14 ಕುಮಾರಸ್ವಾಮಿ ಸರ್ಕಾರದಲ್ಲಿ ಏನೇನಾಯಿತು ಅವನ್ನೆಲ್ಲ ಇವರು ಸಿದ್ದರಾಮಯ್ಯರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು, ಇವರು ಅದು ಲೋಪದೇಶಗಳು ಏನು ಅನ್ನೋದು ಇದಾಗಿಬಿಟ್ಟು ನಂತರ ಕಾಂಗ್ರೆಸ್ ಬಂದ ಬಿ ಜೆ ಪಿ ಬಂದ್ರೂ ಇವರು ವಿರೋಧ ಪಕ್ಷದ ನಾಯಕರಾಗಿ ಸಮರ್ಥವಾಗಿ ನಿಭಾಯಿಸ್ಕೆ ಬಂದರೆ ಇವರು ಏನು ಹಗರಣಗಳಿದ್ದು 40% ಆಗಲಿ ಇವರು ನೀಡಿದಕ್ಕಂಥ 5 ಗ್ಯಾರಂಟಿಗಳನ್ನ ಈಡೇರಿಸ್ತಾರೆ, ಖಂಡಿತ ಈಡೇರಿಸ್ತಾರೆ. ಇವರು ಆರ್ಥಿಕ ತಜ್ಞರು, ಇಡೀ ನಮ್ಮ ಕರ್ನಾಟಕದಲ್ಲಿ ಆರ್ಥಿಕತೆ ಬಗ್ಗೆ ಇಷ್ಟೊಂದು ಪರಿಪೂರ್ಣ ಜ್ಞಾನ ಇರತಕ್ಕಂಥವ್ರು ಯಾರೂ ಇಲ್ಲ ಇವ್ರನ್ನ ಬಿಟ್ಟರೆ. ಇಂಡಿಯಾದಲ್ಲಿ ಮನಮೋಹನ್ ಸಿಂಗ್ ಎಷ್ಟು ಸಮರ್ಥವಾಗಿ ಆರ್ಥಿಕತೆ ಬಗ್ಗೆ ಇದಿತ್ತೋ ಆ ಒಂದು ಪರಿಜ್ಞಾನ ಸಿದ್ದರಾಮಯ್ಯನವರಿಗಿದೆ. ಅದರಿಂದ ಯಾವುದೇ ತೊಂದರೆ ಆಗಲ್ಲ, ಅವ್ರು ಯಾವ ಥರ ನಿಭಾಯಿಸಬೇಕು ಅನ್ನೋದು ಎಲ್ಲ ಗೊತ್ತಿರೋದ್ರಿಂದಲೇ ಆ ಭರವಸೆಗಳು ಕೊಟ್ಟರು. ಖಂಡಿತ ಈಡೇರಿಸುತ್ತೆ, ಸುಭದ್ರ ಸರ್ಕಾರ ಸುಭದ್ರ ಕರ್ನಾಟಕವಾಗುತ್ತೆ, ಎಲ್ಲರೂ ಸುಭಕ್ಷ ಇರುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಇದರಲ್ಲಿನ ಒಂದು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿ ತನ್ನ ಒಂದು ಮೆಜಾರಿಟಿ ಪ್ರೂವ್ ಮಾಡುತ್ತೆ? ಈ ಜನಗಳಲ್ಲಿ ಈಗ ಏನು ಅನ್ನೋದು ಬಿ ಜೆ ಪಿ ಸರ್ಕಾರ ಹೇಗೆ ಅನ್ನೋದು ಗೊತ್ತಾಗಿದೆ. ಯಾವುದೇ ಒಂದು ರಾಜ್ಯಕ್ಕೆ ಎಲೆಕ್ಷನ್ ಟೈಮ್ನಲ್ಲಿ ವಿಸಿಟ್ ಕೊಡದೇ ಇದ್ದ ನರೇಂದ್ರ ಮೋದಿಯವರು ವಿಸಿಟ್ ಕೊಟ್ಟಿದ್ದಾರೆ. ಎಷ್ಟೇ ಇದು ಮಾಡಿದ್ರು ಈ ಕಾಂಗ್ರೆಸ್ ಗೌರ್ಮೆಂಟ್ನ ಅವ್ರು ಏನೂ ಮಾಡೋದಕ್ಕಾಗಲ್ಲ, ಬರೋವಂಥದ್ದನ್ನು ತಡೆಯೋಕ್ಕಾಗಲಿಲ್ಲ. ಅದರಿಂದ ಮುಂಬರುವ ಚುನಾವಣೆಯಲ್ಲಿ ಮೆಜಾರಿಟಿ ಕರ್ನಾಟಕದಿಂದ ಎಂ ಪಿಗಳು ಬರ್ತಾರೆ ಅನ್ನೋದು ನಮಗೆ ಭರವಸೆ ಇದೆ. ಖಂಡಿತ ಸಿದ್ದರಾಮಯ್ಯ ನೇತೃತ್ವದಲ್ಲಿ
28 ಸೀಟ್ನಲ್ಲಿ 20 ಆದರೂ ಕರ್ನಾಟಕದಿಂದ ಬರುತ್ತೆ ಅನ್ನೋ ಭರವಸೆ ಇದೆ. ಅದರಲ್ಲಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಬಣ ರಾಜಕೀಯ ಇದೆ ಅಂತ ಇದ್ದಾರೆ. ಬಣ ರಾಜಕೀಯ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಆಡಳಿತ ಕೊಡೋದ್ರಿಂದ ಬಣ ರಾಜಕೀಯಗಳಿಗೆ ಅವಕಾಶ ಇರೋದಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಓತು ಅಂದರೆ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಅವರು ಮುಂದಿನ ಹೆಜ್ಜೆ ಹೇಗಿರ್ತಾರೆ ಅನ್ನೋದು ಗೊತ್ತಾಗೋದ್ರಿಂದ ಅವರಿಗೆ ಸಂಪೂರ್ಣ ಬೆಂಬಲವಿರುತ್ತೆ. ಖಂಡಿತ ಉತ್ತಮ ಸರ್ಕಾರ ಬರುತ್ತೆ, ಬಣ ರಾಜಕೀಯ ಹೋಗುತ್ತೆ. ಸಿದ್ದರಾಮಯ್ಯವರು ಏನು ಕೊಟ್ಟಿರೋ ಆಶ್ವಾಸನೆಗಳು ಈಡೇರಿಸ್ತಾರೆ, ಶಿವಕುಮಾರ್ ಅವರು ಅದಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಹೈಕಮಾಂಡು ಎಲ್ಲ ರೀತಿಯಲ್ಲೂ ಇದು ಮಾಡುತ್ತೆ. ಕರ್ನಾಟಕ ಜನತೆ ಆಶೀರ್ವಾದ ಏನು ಕೊಟ್ಟಿದ್ದಾರೆ ಅದು ನಡ್ಕೊಂಡು ಹೋಗ್ಬಿಟ್ಟು ಸುಭದ್ರವಾದ ಕರ್ನಾಟಕವಾಗುತ್ತೆ, ಯಾವುದೇ ಅನುಮಾನವಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸಿದ್ದರಾಮಯ್ಯ ಅವರ ಮುಂದೆ ಇರತಕ್ಕಂಥ ಸವಾಲು ಸಂಪುಟ ರಚನೆ, ಅದರಲ್ಲಿ ಎಲ್ಲ ವರ್ಗದ ನಾಯಕರನ್ನು ಅವರು ಪರಿಗಣಿಸಿ ಎಲ್ಲರಿಗೂ ನ್ಯಾಯ ಒದಗಿಸ್ತಾರೆ. ಖಂಡಿತ ಒದಗಿಸ್ತಾರೆ. ಜಿಲ್ಲಾವಾರು ಜಾತಿವಾರು ಅವ್ರು ಏನು ಮಾಡಬೇಕು ಅನ್ನೋದು ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅದರಿಂದ ಯಾವುದೇ ಇದಕ್ಕೆ ಅನ್ಯಾಯ ಆಗೋದ ರೀತಿಯಲ್ಲಿ ಮಾಡ್ತಾರೆ. ಅದರ ಸಂಪೂರ್ಣವಾಗಿ 5 ವರ್ಷ ಅಧಿಕಾರ ನಡೆಸ್ತಾರೆ ಸಿದ್ದರಾಮಯ್ಯ ಅವರು? ಖಂಡಿತ ನಡೆಸ್ತಾರೆ. ಯಾಕೆಂದರೆ ಹಿಂದೆ 5 ವರ್ಷ 2013-18 ನಡೆಸಿರೋದ್ರಿಂದ ಈಗಲೂ ಇನ್ನೂ ಪರಿಪಕ್ವವಾಗಿದ್ದಾರೆ, ನುರಿತ ರಾಜಕಾರಣಿಯಾಗಿದ್ದಾರೆ. ಅದರಿಂದ 23-28 ಒಳ್ಳೆಯ ಸುಭದ್ರವಾದ ಸರ್ಕಾರ ನಡೆಸ್ಕೊಂಡು ಹೋಗ್ತಾರೆ, ಇದರ ಯಾವುದೇ ಅನುಮಾನವಿಲ್ಲ.